ಇದೆಲ್ಲದರ ಸಾರಾಂಶ ಏನು ಅಂದರೆ ಮೊದಲನೇದಾಗಿ ನಾವೇನು ತಿಳ್ಕೋಬೇಕು ಅಂದರೆ ಅಸ್ತಿತ್ವ ಯಾವ ರೀತಿ ನಡೀತಾ ಇದೆ ಅನ್ನೋದು ಒಂದೋ ನೀವು ಇದನ್ನು ಗಮನಿಸಬಹುದು ಅಥವಾ ಒಂದು ಪರಮಾಣುವನ್ನು ಗಮನಿಸಬಹುದು ಅಥವಾ ಬ್ರಹ್ಮಾಂಡವನ್ನು ಗಮನಿಸಬಹುದು ಬ್ರಹ್ಮಾಂಡವನ್ನು ನೋಡಬೇಕು ಅಂದರೆ ಅದು ಜಟಿಲವಾದ್ದು ಅದು ಕಷ್ಟ ಯಾಕೆ ಅಂದರೆ ನಿಮ್ಮ ಹತ್ರ ಬಾಲ್ಕನಿ ಸೀಟಿಲ್ಲ ಅಲ್ವಾ ಅದೇನು ಸ್ಟೇಡಿಯಂ ಥರ ಅಲ್ಲ ನೀವು ಒಂದು ಕಡೆ ಕೂತು ಇಡೀ ಬ್ರಹ್ಮಾಂಡವನ್ನು ನೋಡೋದಕ್ಕೆ ಅದು ಬಹಳ ಕಷ್ಟ ಅದನ್ನು ನೀವು ಭಾಗ ಭಾಗವಾಗಿ ಮಾತ್ರ ನೋಡಬಹುದು ನಿಮಗೆ ಒಂದು ಪರಮಾಣು ಆ್ಯಟಮನ್ನು ನೋಡಬೇಕು ಅಂದರೆ ಯಾರೂ ಪರಮಾಣುನ ನೋಡೇ ಇಲ್ಲ ಗೊತ್ತಾ ನಿಮಗೆ ಗೊತ್ತಾ ನಿಮಗೆ ಸೂಪರ್ ಎಲೆಕ್ಟ್ರಾನ್ ಸೂಕ್ಷ್ಮ ದರ್ಶಕದಲ್ಲೂ ಕೂಡ ಪರಮಾಣುನ ನೋಡೋಕ್ಕಾಗಲ್ಲ ಅದರ ಚಟುವಟಿಕೆಯನ್ನು ಗಮನಿಸಿದ್ದೀವಿ ಆದರೆ ನಾವು ಪರಮಾಣುವನ್ನು ನೋಡಿಲ್ಲ ಆದರೆ ಅದನ್ನು ಒಡೆದ್ಬಿಟ್ಟಿದ್ದೀವಿ ನಾವು ನೋಡೋಕ್ಕಾಗದೇ ಇರೋದನ್ನು ಕೂಡ ನಾವು ಒಡೆದು ಹಾಕ್ತೀವಿ ಇದ್ರ ಬಗ್ಗೆ ತುಂಬ ಹೆಮ್ಮೆ ಪಟ್ಕೋತೀವಿ ಇತ್ತೀಚೆಗೆಲ್ಲ ಏನು ಬೇಕಿದ್ದರೂ ಹಾಕ್ತೀವಿ ನಾವು ಜೋಡ್ಸೋಕ್ಕಾಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದರೆ ಏನನ್ನು ಬೇಕಾದರೂ ಒಡೆದು ಹಾಕ್ತೀವಿ ನೋಡೋಕ್ಕಾಗದೇ ಇದ್ದರೂ ಕೂಡ ಹಾಕ್ತೀವಿ ಈಗ ನಿಮ್ಗೇನು ಕಾಣಿಸುತ್ತೆ ಏನು ಕಾಣಿಸೋಲ್ಲ ಅನ್ನೋದೇ ಬಹಳ ಟ್ರಿಕ್ಕಿ ವಿಷಯ ಹೇಗಂದರೆ ನಿಮಗೆ ನೋಡೋಕೆ ಆಗೋ ಯಾವುದು ಈಗ ನನ್ನ ಕೈ ಕಾಣಿಸ್ತಿದ್ಯಾ ಹೌದು ನನ್ನ ಕೈ ನಿಮಗೆ ಕಾಣಿಸ್ತಾ ಇರೋದು ಯಾಕೆ ಅಂದರೆ ನನ್ನ ಕೈ ಬೆಳಕನ್ನು ತಡಿಯುತ್ತೆ ನನ್ನ ಕೈ ಬೆಳಕನ್ನು ತಡೀದೇ ಇದ್ದಿದ್ರೆ ತನ್ನ ಮೂಲಕ ಹೋಗೋದಕ್ಕೆ ಬಿಟ್ಟಿದ್ರೆ ಈ ಕೈ ನಿಮಗೆ ಕಾಣಿಸಲ್ಲ ಅಲ್ವಾ ಅಂದರೆ ನಿಮ್ಮ ಕಣ್ಣುಗಳಿಗೆ ನೋಡೋದಕ್ಕೆ ಆಗೋದು ಬೆಳಕನ್ನು ಯಾವುದೆಲ್ಲ ತಡೆಯುತ್ತೋ ಅವನ್ನ ಮಾತ್ರ ತನ್ನ ಮೂಲಕ ಬೆಳಕನ್ನು ಹಾದು ಹೋಗಕ್ಕೆ ಬಿಡೋ ನಿಮಗೆ ನೋಡೋಕ್ಕಾಗಲ್ಲ ನಿಮಗೆ ಲೈಟನ್ನೇ ನೋಡೋಕ್ಕಾಗಲ್ಲ ನಿಜವಾಗಿ ಇಲ್ಲಿರೋ ಬೆಳಕು ಕಾಣಿಸ್ತಿದೆಯಾ ನಿಮಗೆ ಇಲ್ಲ ಯಾವುದು ಬೆಳಕನ್ನು ತಡೆಯುತ್ತೋ ಅದನ್ನು ಮಾತ್ರ ನೋಡೋಕ್ಕಾಗತ್ತೆ ನಿಮಗೆ ಬೆಳಕನ್ನು ತಡೀದೇ ಇರೋವಂಥದ್ದನ್ನು ನಿಮಗೆ ನೋಡೋಕ್ಕಾಗಲ್ಲ ಇದು ಸರಿಗಿಲ್ಲ ಅಲ್ವಾ ನಿಮಗೆ ಎಲ್ಲದನ್ನೂ ನೋಡೋಕ್ಕಾಗಬೇಕು ಬೆಳಕನ್ನು ಹಾಯೋದಕ್ಕೆ ಬಿಡುವಂಥವನ್ನು ಕೂಡ ಯಾಕೆ ಅಂದರೆ ಅವು ಮುಖ್ಯವಾದ ವಿಷಯಗಳು ಆದರೆ ಈಗ ನಿಮ್ಮ ಕಣ್ಣುಗಳಿಗೆ ತರಬೇತಿಯಾಗಿದೆ ಬೆಳಕನ್ನು ತಡೆಯುವಂತಹವನ್ನು ಮಾತ್ರ ಅವಕ್ಕೆ ನೋಡೋಕ್ಕಾಗತ್ತೆ ಹಾಗಾಗಿ ಜೀವನವನ್ನು ಅದು ಇದ್ದ ಹಾಗೇ ನೋಡೋ ಇಡೀ ಪ್ರಕ್ರಿಯೆ ಏನು ಅಂದರೆ ಮೊದಲನೇದಾಗಿ ಕಣ್ಣೊಂದನ್ನು ಬೆಳೆಸ್ಕೊಳ್ಳೋದು ಯೋಚನಾರಹಿತ ಕಣ್ಣು ಯೋಚನೆಗಳಿಂದ ಮುಕ್ತವಾದ ಕಣ್ಣು ಯೋಚನಾರಹಿತ ಅಂದಾಗ ನನ್ನರ್ಥ ಅದು ನೆನಪಿನ ಕೊಳೆಯಿಂದ ಮುಕ್ತವಾಗಿದೆ ಈಗ ಈ ಎರಡು ಕಣ್ಗಳು ನೆನಪುಗಳಿಂದ ಬಹಳನೇ ಹೇರಲ್ಪಟ್ಟಿವೆ ನೀವು ಇದನ್ನು ನೋಡಬಹುದು ನೀವು ಹೀಗೆ ಒಂದು ಜನರ ಗುಂಪನ್ನು ನೋಡಿದ್ರೆ ಸುಮ್ಮನೆ ಹಾಗೆ ಕಣ್ಣು ಹಾಯಿಸಿದ್ರೆ ಈ ನೂರಾರು ಮುಖಗಳಲ್ಲಿ ಒಂದು ಮುಖ ನಿಮಗೆ ಪರಿಚಿತವಾಗಿದ್ದರೆ ಒಮ್ಮೆಗೆ ಆ ಮುಖ ಎದ್ದು ಕಾಣುತ್ತೆ ಗಮನಿಸಿದ್ದೀರಾ ಇದನ್ನ ಗಮನಿಸಿದ್ದೀರಾ ಇದನ್ನ ನೀವು ರಸ್ತೆನಲ್ಲಿ ಹೋಗ್ತಾ ಇರ್ತೀರಾ ಅಲ್ಲಿ ನೂರಾರು ಜನರಿದ್ದಾರೆ ಅಲ್ಲಿ ನಿಮ್ಮ ಸ್ನೇಹಿತರಿದ್ದಾರೆ ನೀವಲ್ಲಿ ನೋಡಿದ್ರೆ ಈ ಸ್ನೇಹಿತನ ಮುಖ ಮಾತ್ರ ಎಲ್ಲರಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿ ಕಾಣಿಸುತ್ತೆ ಯಾಕೆ ಅಂದರೆ ಈ ಕಣ್ಣು ನೆನಪಿನ ಮೇಲೆ ಕೆಲಸ ಮಾಡುತ್ತೆ ಜಾಸ್ತಿ ನೆನಪುಗಳಿದ್ದಷ್ಟು ಅದು ಚೆನ್ನಾಗಿ ನೋಡುತ್ತೆ ನೆನಪುಗಳೇ ಇಲ್ಲ ಅಂದರೆ ಅದಕ್ಕೆ ನೋಡೋದಕ್ಕೆ ಆಗಲ್ಲ ನೆನಪು ಅಂದರೆ ಶೇಖರಿಸಿಟ್ಟಂತಹ ಗತಕಾಲ ನೆನಪು ಅಂದರೆ ಮಾಹಿತಿ ನೆನಪು ಅಂದರೆ ಈಗ ಅದು ಇಲ್ಲದೇ ಇದ್ರೂ ಈಗ ಇರೋ ತರಹ ವರ್ತಿಸುವಂತಹದ್ದು ನೆನಪುಗಳು ವಾಸ್ತವಕ್ಕಿಂತಲೂ ಹೆಚ್ಚು ನಿಜ ಅಲ್ವಾ ಹೌದಾ ಅಲ್ವಾ ನೋಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನದ ಎಲ್ಲ ಸಂಗತಿಗಳು ನೆನಪಿಂದಲೇ ಇದೆ ಬರೀ ನಿಮ್ಮ ಕಂಪ್ಯೂಟರ್ ಪೆನ್ ಡ್ರೈವ್ ಅಲ್ಲ ನಿಮ್ಮ ಜೀವನದಲ್ಲಿ ಎಲ್ಲವೂ ನಾನು ನೆನಪು ಅಂದಾಗ ನೀವು ಇಲ್ಲಿಟ್ಕೊಂಡಿರೋದು ಮಾತ್ರ ಅಲ್ಲ ನಿಮ್ಮ ಶರೀರನೇ ನೆನಪಿನ ಶರೀರ ನೀವು ಒಂದು ಬಾಳೆಹಣ್ಣು ತಿಂದರೆ ಅದು ಗಂಡಸಿನ ಶರೀರ ಆಗತ್ತೆ ಅದೇ ಅವರು ತಿಂದರೆ ಅದು ಹೆಂಗಸಿನ ಶರೀರ ಆಗುತ್ತೆ ಇದು ಹೀಗಾಗೋದು ನಿಮ್ಮ ಶರೀರ ಇಟ್ಕೊಂಡಿರೋ ನೆನಪಿನಿಂದ ಅಲ್ವಾ ಈ ಶರೀರ ಮತ್ತು ಆ ಶರೀರದಲ್ಲಿರೋ ಮಾಹಿತಿಗಳು ಬೇರೆ ಬೇರೆ ಅದೇ ಬಾಳೆಹಣ್ಣು ಗಂಡಸಾಗುತ್ತೆ ಅದೇ ಬಾಳೆಹಣ್ಣು ಹೆಂಗಸಾಗತ್ತೆ ಹೌದೋ ಅಲ್ವೋ ಹಾಂ ಅಥವಾ ನೀವು ಬೇರೆ ಬೇರೆ ತರಹ ಬಾಳೆಹಣ್ಣು ತಿಂತಾ ಇದ್ದೀರಾ ಅದೇ ತಿನಿಸು ಅದನ್ನು ನೀವು ತಿಂದರೆ ಅದು ಒಂದು ತರಹ ಆಗುತ್ತೆ ಅದು ಕಪ್ಪು ಚರ್ಮ ಇದೆ ಇನ್ನೊಬ್ಬನಲ್ಲಿ ಅದು ಬಿಳಿ ಚರ್ಮ ಆಗ್ತಾ ಇದೆ ಇದು ಹೇಗೆ ನೀವು ಹೊಂದಿರೋ ನೆನಪಿನಿಂದ ನಿಮಗೆ ನೆನಪಿದೆಯಾ ನಿಮ್ಮ ಅಜ್ಜನ 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 ಅಜ್ಜ ಹೇಗಿದ್ರು ಅಂತ ಇಲ್ಲ ಆದರೆ ಅವರ ಮೂಗು ನಿಮ್ಮ ಮುಖದ ಮೇಲೆ ಕೂತಿದೆ ನಿಮ್ಮ ದೇಹಕ್ಕೆ ನೆನಪಿದೆ ಅಲ್ವಾ ನಿಮಗೆ ಅವರು ಹೇಗಿದ್ರು ಅಂತ ಕಲ್ಪನೆಯೇ ಇಲ್ಲ ಆದರೆ ನಿಮ್ಮ ದೇಹ ಇವತ್ತಿಗೂ ನೆನಪಿಟ್ಕೊಂಡಿದೆ ಲಕ್ಷ ವರ್ಷಗಳ ಹಿಂದೆ ನಿಮ್ಮ ಪೂರ್ವಜರು ಹೇಗಿದ್ರು ಅನ್ನೋದು ಅದಕ್ಕಿನ್ನೂ ನೆನಪಿದೆ ಅಲ್ವಾ ಹಾಗಾದರೆ ನೀವು ನನ್ನ ಶರೀರ ಅಂತ ಕರೆಯೋದು ಬರೀ ಒಂದು ನೆನಪುಗಳ ಶರೀರ ಹಾಗೂ ಕಣ್ಣುಗಳು ನೆನಪುಗಳಿಂದ ಹೇರಲ್ಪಟ್ಟಿವೆ ಐ ವಿಚ್ ಇಸ್ ಲೋಡೆಡ್ ವಿತ್ ವಿತ್ ವಿಚ್ ಕರಪ್ಟೆಡ್ ನೆನಪುಗಳಿಂದ ಹೇರಲ್ಪಟ್ಟ ಕಳಂಕಿತವಾದ ಕಣ್ಣುಗಳಿಗೆ ಏನನ್ನೂ ಕೂಡ ಅದಿದ್ದ ಹಾಗೆ ನೋಡಕ್ಕಾಗಲ್ಲ ಎಲ್ಲವನ್ನೂ ಅನುಕೂಲಕ್ಕೆ ತಕ್ಕ ಹಾಗೆ ಮಾತ್ರ ನೋಡುತ್ತೆ ಯಾಕೆಂದ್ರೆ ಸಾಫ್ಟ್ವೇರ್ ಒಳಗಡೆಯಿಂದ ಕೆಲಸ ಮಾಡ್ತಾ ಇರುತ್ತೆ ಅದು ಏನನ್ನೂ ಕೂಡ ನಿಮಗಿದ್ದ ಹಾಗೆ ನೋಡಕ್ ಬಿಡಲ್ಲ ಇದನ್ನೇ ನಾವು ಸಾಂಪ್ರದಾಯಿಕವಾಗಿ ಕರಿಯೋದು ಕರ್ಮ ಅಂತ ಅದು ನಿಮ್ಮ ಶರೀರದಲ್ಲಿದೆ ಅದು ನಿಮ್ಮ ಪ್ರಾಣಶಕ್ತಿಯಲ್ಲಿದೆ ಅದು ನಿಮ್ಮ ಶರೀರದ ರಾಸಾಯನಿಕ ಕ್ರಿಯೆಗಳಲ್ಲಿವೆ ಅದು ನಿಮ್ಮ ಮೆದುಳಿನಲ್ಲಿದೆ ಅದು ನಿಮ್ಮ ಮನಸ್ಸಿನಲ್ಲಿದೆ ಎಲ್ಲದರಲ್ಲೂ ಇದೆ ನೀವು ಹೊಂದಿರೋ ಪ್ರಾಣಶಕ್ತಿಯಲ್ಲೇ ನೆನಪುಗಳಿವೆ ನೀವು ನೋಡಬಹುದು ಪ್ರತಿಯೊಬ್ಬನ ಪ್ರಾಣಶಕ್ತಿ ಇನ್ನೊಬ್ಬನದಕ್ಕಿಂತ ಬೇರೆ ರೀತಿಯಲ್ಲಿ ವರ್ತಿಸುತ್ತೆ ಯಾಕೆ ಅಂದರೆ ಅದು ಒಂದು ತರಹದ ನೆನಪುಗಳನ್ನು ಹೊಂದಿದೆ ನಿಮಗೆ ಇದನ್ನು ತೊಡೆದು ಹಾಕಬೇಕು ಅಂದರೆ ಅದು ಬಹಳ ದೀರ್ಘವಾದ ಪ್ರಕ್ರಿಯೆ ನೀವು ಇದನ್ನು ಹಾಕಿದರೆ ಬಿಡಿ ಬಿಡಿಯಾಗ್ಬಿಡುತ್ತೆ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಶರೀರ ಇನ್ನೊಂದು ವಿಧಾನ ಏನು ಅಂದರೆ ಅದರಿಂದ ಒಂದು ಅಂತರವನ್ನು ಉಂಟು ಮಾಡೋದು ಅದನ್ನು ಸ್ವಲ್ಪ ದೂರ ಹಿಡ್ಕೊಳ್ಳೋದು ಅದರ ಜೊತೆ ಆಡಬೇಕು ಅಂದಾಗ ಆಡೋದು ಆಫ್ ಮಾಡಬೇಕು ಅಂದಾಗ ಆಫ್ ಮಾಡೋದು ಇದಕ್ಕೆ ಒಂದು ಬಾಹ್ಯ ನೋಟದ ಅಗತ್ಯವಿದೆ ಈಗ ನಿಮ್ಮ ಕಿವಿಗಳು ನೆನಪುಗಳಿಂದ ಹೇರಲ್ಪಟ್ಟಿವೆ ನಿಮ್ಮ ಕಣ್ಣುಗಳು ನೆನಪುಗಳಿಂದ ಹೇರಲ್ಪಟ್ಟಿವೆ ನಾಲ್ಗೆ ನೆನಪುಗಳಿಂದ ಹೇರಲ್ಪಟ್ಟಿದೆ ಯಾಕೆ ಕರ್ನಾಟಕದಲ್ಲಿ ಹುಟ್ಟಿದವರು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿನ ಊಟ ರುಚಿ ಅನ್ಸಲ್ಲ ಅಂದರೆ ನಾಲ್ಗೆ ನೆನಪುಗಳಿಂದ ಹೇರಲ್ಪಟ್ಟಿದೆ ಹೌದೋ ಅಲ್ವೋ ನೀವು ಕಷ್ಟ ಅನುಭವಿಸಿಲ್ವಾ ನೀವು ಉತ್ತರಕ್ಕೆ ಹೋದ್ರಿ ಅಂಡ್ ದಿಸ್ ಇದು ಆಲೂ ಬಾಜಿ ಆಲೂ ಆಲೂ ಮಟರ್ ಆಲೂ ಪಾಲಕ್ ಆಲೂ ಪರೋಟ ಆಲೂ ಆಲು 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 ಅಂತಂದ್ರು ನಿಮಗಲ್ಲಿ ಇರಕ್ಕಾಗಲಿಲ್ಲ ಯಾಕೆ ಅಂದರೆ ನಿಮ್ಮ ನಾಲ್ಗೆ ನೆನಪುಗಳಿಂದ ಹೇರಲ್ಪಟ್ಟಿದೆ ಅದಕ್ಕೆ ಹಳೇದೇ ಬೇಕು ಇಲ್ಲಾಂದರೆ ಅದು ಸಂಕಟ ಪಡುತ್ತೆ ಹಾಗಾದರೆ ನೆನಪುಗಳಿಂದ ಹೇರಲ್ಪಡೋದು ಅನ್ನೋದ್ರ ಅರ್ಥ ಏನು ಅಂದರೆ ಭೂತಕಾಲದ ಒಂದು ಗೂಡು ನಿಮ್ಮನ್ನು ಸೆರೆ ಹಿಡ್ದಿದೆ ಅದು ನಿಮ್ಮನ್ನು ವರ್ತಮಾನಕ್ಕೆ ಬರೋಕ್ಕೂ ಸಹ ಬಿಡೋದಿಲ್ಲ ಭೂತಕಾಲದೊಂದು ಗೂಡು ನಿಮ್ಮನ್ನು ಸೆರೆ ಹಿಡ್ದಿದೆ ಮತ್ತು ನೀವು ಹಾಗಾಗೋದಕ್ಕೆ ಬಿಡ್ತೀರಾ ಯಾಕೆ ಅಂದರೆ ಅದು ಸುರಕ್ಷಿತ ಅನಿಸುತ್ತೆ ಅದೊಂದು ಗೂಡನ್ನು ನಿರ್ಮಿಸುತ್ತೆ ಅದರಲ್ಲಿ ಸೇಫ್ಟಿ ಇದೆ ಆದರೆ ಸೇಫ್ಟಿಯಲ್ಲಿ ಸೆರೆನೂ ಇದೆ ನೀವು ನಿಜವಾಗ್ಲೂ ಸುರಕ್ಷಿತರು ನಿಮ್ಮನ್ನು ಒಂದು ತಿಜೋರಿನಲ್ಲಿ ಕೂಡು ಹಾಕಿದರೆ ಅಲ್ವಾ ಆದರೆ ತೊಂದರೆ ಏನು ಅಂದರೆ ನಿಮಗೆ ಹೊರಗೆ ಬರೋಕ್ಕಾಗಲ್ಲ ಅದೇ ತೊಂದರೆ ನೀವೇ ಕಟ್ಟಿದ ಗೋಡೆಗಳು ಆತ್ಮರಕ್ಷಣೆಗೆ ಅಂತ ಅವು ಆತ್ಮ ಬಂಧನದ ಗೋಡೆಗಳೂ ಆಗುತ್ತೆ ಇದು ಜೀವನದ ರೀತಿ ಬೀಗ ಒಳಗಡೆಯಿಂದ ಹಾಕ್ತಿರೋ ಹೊರಗಡೆಯಿಂದ ಹಾಕ್ತಿರೋ ಎರಡೂ ಒಂದೇ ನೀವು ಬಾಗಿಲು ತೆರೀದೇ ಇದ್ದರೆ ಯಾರೋ ಹೊರಗಿಂದ ನಿಮ್ಮನ್ನು ಕೂಡ ಹಾಕಿದರೋ ಅಥವಾ ನೀವೇ ಒಳಗಡೆಯಿಂದ ಬೀಗ ಹಾಕಿದರೋ ವ್ಯತ್ಯಾಸ ಇಲ್ಲ ನೀವು ಹೇಗಿದ್ದರೂ ಬಂಧಿಸಲ್ಪಟ್ಟಿದ್ದೀರ ಅಲ್ವಾ ಯಾರೋ ಹೊರಗಿಂದ ಬೀಗ ಹಾಕಿದರೆ ಕನಿಷ್ಠ ಪಕ್ಷ ನೀವು ದೂರಬಹುದು ಕಿರ್ಚಾಡಬಹುದು ನೀವು ಒಳಗಡೆಯಿಂದ ಬೀಗ ಹಾಕ್ಕೊಂಡಿದ್ದೀರಾ ನೀವು ಬರೀ ಕೊರಗಬಹುದು ಅಷ್ಟೆ ನೀವು ಕಿರ್ಚಾಡೋಕ್ಕೂ ಆಗಲ್ಲ ಯಾರ ಮೇಲೆ ಕಿರ್ಚಾಡ್ತೀರಾ ಹಾಗಾಗಿ ನಾವು ಈಗ ವಿಶ್ಲೇಷಿಸ್ತಿರೋ ವಿಷಯ ಏನು ಅಂದರೆ ನೆನಪುಗಳು ಎಲ್ಲ ಹಂತಗಳಲ್ಲೂ ತಮ್ಮ ಅಚ್ಚೊತ್ತವೆ ಪಂಚಭೂತಗಳವರೆಗೂ ಇಲ್ಲಿ ಕಾರ್ಯನಿರ್ವಹಿಸ್ತಿರೋ ಪಂಚಭೂತಗಳು ಏನಿವೆ ಅಲ್ಲಿಂದ ಸ್ವಲ್ಪ ನಂತರದಿಂದ ನೆನಪಿನ ಕೆಲಸ ಶುರುವಾಗುತ್ತೆ ಹಾಗಾಗಿ ನಾವು ಕರ್ಮ ಅಂದಾಗ ಅದೇನೂ ಒಂದು ಸರಳವಾದ ಫಾರ್ಮುಲಾ ಅಲ್ಲ ಅಥವಾ ಜನರು ಕರ್ಮ ಸಿದ್ಧಾಂತ ಅಂತಾರೆ ನಾವು ಯಾವುದೇ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ವಾಸ್ತವದ ಬಗ್ಗೆ ಮಾತಾಡ್ತಾ ಇದ್ದೀವಿ ಕರ್ಮ ಅಂದರೆ ನೆನಪುಗಳು ಕಾರ್ಯ ಮತ್ತು ನೆನಪುಗಳು ಹಿಂದಿನ ಕಾರ್ಯಗಳು ಅಸ್ತಿತ್ವದಲ್ಲಿರೋದು ಬರೀ ನೆನಪಿನ ರೂಪದಲ್ಲಿ ಮಾತ್ರ ಅಲ್ವಾ ಅಲ್ವಾ ನೆನಪು ಅಂದರೆ ನೀವು ಇಲ್ಲಿಟ್ಕೊಂಡಿರೋದು ಮಾತ್ರ ಅಲ್ಲ ದೇಹದ ಪ್ರತಿಯೊಂದು ಕಣವೂ ಅದರದ್ದೇ ನೆನಪುಗಳನ್ನ ಹೊಂದಿದೆ ಯಾಕೆ ಒಂದು ಪರಮಾಣು ಇನ್ನೊಂದಕ್ಕಿಂತ ಬೇರೆ ಥರ ವರ್ತಿಸುತ್ತೆ ಮೂಲವಸ್ತು ಒಂದೇ ಆಗಿದ್ರು ಅಂದರೆ ಅದರಲ್ಲಿ ನೆನಪುಗಳಿವೆ ಹೈಡ್ರೋಜನ್ ಪರಮಾಣುಗೆ ಒಂದು ಥರ ನೆನಪುಗಳಿವೆ ಆಕ್ಸಿಜನ್ ಪರಮಾಣುಗೆ ಇನ್ನೊಂದು ಥರ ನೆನಪುಗಳಿವೆ ಅವನ್ನ ನೀವು ಮಿಕ್ಸ್ ಮಾಡದೇ ಇದ್ರೆ ಅವು ಅದೇ ಥರ ವರ್ತಿಸುತ್ತವೆ ಅವು ಒಂದು ಸಣ್ಣ ವೃತ್ತದಲ್ಲಿವೆ ನೀವು ಸ್ವಲ್ಪ ದೊಡ್ಡ ವೃತ್ತದಲ್ಲಿದ್ದೀರಾ ಬ್ರಹ್ಮಾಂಡವು ಬಹಳ ದೊಡ್ಡ ವೃತ್ತದಲ್ಲಿದೆ ಆದರೆ ಎಲ್ಲವನ್ನೂ ನೆನಪುಗಳೇ ಆಳ್ತಾ ಇದೆ ಹಾಗಾಗಿ ನಾವು ಕರ್ಮ ಅಂದಾಗ ಯಾವುದೋ ಒಂದು ಪರಿಕಲ್ಪನೆ ಅಥವಾ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ನಿಮ್ಮ ರೂಪದಲ್ಲಿ ಅಭಿವ್ಯಕ್ತವಾಗ್ತಿರೋ ಆ ವಾಸ್ತವಿಕತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ನಿಮ್ಮ ಶರೀರದ ಆಕಾರಾನೇ ನೆನಪುಗಳಿಂದ ಆಗಿರೋದು ಒಂದು ಪಕ್ಷಿ ಮಾವಿನ ಹಣ್ಣು ತಿಂದರೆ ಅದು ಪಕ್ಷಿ ಆಗುತ್ತೆ ಒಂದು ಹುಳ ಮಾವಿನ ಹಣ್ಣು ತಿಂದರೆ ಅದು ಹುಳ ಆಗುತ್ತೆ ನೀವು ಮಾವಿನ ಹಣ್ಣು ತಿಂದರೆ ಅದು ಮನುಷ್ಯನಾಗುತ್ತೆ ಅದೇ ಮಾವಿನ ಹಣ್ಣು ಏನೆಲ್ಲ ಆಗ್ತಾಯಿದೆ ದೇಹಗಳು ಹೊಂದಿರೋ ನೆನಪುಗಳನ್ನು ಅವಲಂಬಿಸ್ಕೊಂಡು ಅಲ್ವಾ ಈಗ ಒಂದು ಬೀಜವನ್ನು ತಗೊಳ್ಳಿ ನೀವು ಬೇರೆ ಬೇರೆ ಬೀಜಗಳನ್ನು ಅದೇ ಮಣ್ಣಿನಲ್ಲಿ ಹಾಕಿದ್ರೆ ಇಲ್ಲಿ ಮಾವಿನ ಮರವನ್ನು ನೆಟ್ಟ್ರಿ ಇಲ್ಲಿ ಆ್ಯಪಲ್ ಮರವನ್ನು ನೆಟ್ಟ್ರಿ ಅದೇ ಮಣ್ಣು ಇದು ಆ್ಯಪಲ್ನೇ ಹುಟ್ಟಿಸುತ್ತೆ ಇದು ಮಾವಿನ ಹಣ್ಣನ್ನೇ ಹುಟ್ಟಿಸುತ್ತೆ ನನಗೆ ಗೊತ್ತು ಇತ್ತೀಚೆಗೆ ಒಂದು ಪೇಪರಲ್ಲಿ ಫೋಟೋ ಬಂದಿತ್ತು ಹಲಸಿನ ಹಣ್ಣು ಬಾಳೆಹಣ್ಣಾಗೋಗಿತ್ತು ಅದು ಬಿಡಿ ನೋಡಿದಿರಾ ನೀವು ನೀವೆಲ್ಲ ಬೆಂಗಳೂರವರ ದೇವನಹಳ್ಳಿನವರ ಇಲ್ವಾ ನೋಡಿಲ್ವಾ ನೀವದ ಒಂದು ಬಾಳೆಹಣ್ಣಿನ ಗೊನೆ ಏನೋ ಕಾರಣದಿಂದ ಹಲಸಿನ ಹಣ್ಣಿಂದ ಹೊರಗೆ ಬರ್ತಾ ಇದೆ ಅದು ಅಸಹಜ ಅದಾಗಿರೋದು ಏನೋ ಒಂದು ಗೊಂದಲದಿಂದ ಆ ಗೊಂದಲನ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಆದರೆ ನೋಡಿ ಅದೇ ಮಣ್ಣಲ್ಲಿ ನೀವು ಆಪಲ್ ಬೀಜ ಮತ್ತು ಮಾವಿನ ಗೊರಟೆಯನ್ನು ಹಾಕಿದ್ರೆ ಇದು ಆ್ಯಪಲನ್ನೇ ಕೊಡುತ್ತೆ ಇದು ಮಾವಿನ ಹಣ್ಣನ್ನೇ ಕೊಡುತ್ತೆ ಯಾಕೆ ಅಂದರೆ ಬೀಜ ಅನ್ನೋದು ಒಂದು ಪ್ರಮಾಣದ ನೆನಪು ಅಲ್ವಾ ಅದೊಂದು ಗಿಡದ ಬೀಜ ಆಗಿರಬಹುದು ಅಥವಾ ನಿಮ್ಮ ತಾಯಿಯ ಗರ್ಭವನ್ನು ಹೋಕ್ಕಿದ ನಿಮ್ಮ ತಂದೆಯ ಜೀವಾಣವಾಗಿರಬಹುದು ಎಲ್ಲವೂ ಬರೀ ನೆನಪು 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 ಅಲ್ವಾ ಇದು ಕರ್ಮ ಮತ್ತದು ಬಹಳ ಹಿಂದಕ್ಕೆ ಹೋಗುತ್ತೆ ಪಂಚಭೂತಗಳವರೆಗೆ ಎಲ್ಲವೂ ನೆನಪುಗಳು ಬರೀ ಶುದ್ಧವಾದ ಪಂಚಭೂತಗಳು ಮಾತ್ರ ನೆನಪುಗಳಿಂದ ಮುಕ್ತವಾಗಿದೆ ಹಾಗಾಗಿ ನಾವು ಪ್ರಾರಂಭದಲ್ಲೇ ಹೇಳ್ತೀವಿ ಭೂತೇಶ ಅಂತ ಯಾಕೆ ಅಂದರೆ ಅದೇ ಎಲ್ಲಕ್ಕಿಂತ ಪ್ರಮುಖವಾದ ಅಂಶ ಅವನು ಪಂಚಭೂತಗಳ ಮೇಲೆ ಪ್ರಭುತ್ವ ಸಾಧಿಸಿದ್ರಿಂದಲೇ ನಾವು ಅವನಿಗೆ ತಲೆಬಾಗೋದು ಅವನು ಪಂಚಭೂತಗಳ ಮೇಲೆ ಪ್ರಭುತ್ವ ಸಾಧಿಸಿದ್ರಿಂದಲೇ ಅವನಿಗೊಂದು ಕಣ್ಣಿದೆ ನೆನಪೇ ಇಲ್ಲದಂತಹದ್ದು ಕಳಂಕರಹಿತವಾದ ಕಣ್ಣು ಅದು ಎಲ್ಲವನ್ನೂ ಅವು ಇದ್ದ ಹಾಗೇ ನೋಡುತ್ತೆ ಹಾಗಾಗಿ ಯೋಗ ಮೂಲಭೂತವಾಗಿ ಏನು ಅಂದರೆ ನೆನಪಿಂದ ಕಳಂಕಿತವಾಗದಿರೋ ಒಂದು ಕಣ್ಣನ್ನು ಪಡೆಯೋದು ಅದು ಬರೀ ನೋಡುತ್ತೆ ಅಷ್ಟೇ ಅದು ವಿಷಯಗಳನ್ನು ನೋಡೋದು ನಿಮ್ಮ ನೆನಪು ಅವನ್ನು ತಿರುಚೋ ರೀತಿಲಲ್ಲ ಅದು ಎಲ್ಲವನ್ನೂ ಅವುಗಳು ಇದ್ದ ಹಾಗೆ ನೋಡುತ್ತೆ ಅಷ್ಟೆ ಈ ಕಣ್ಣು ಬೆಳಕನ್ನು ತಡೀದೇ ಇರುವಂತಹ ಸಂಗತಿಗಳನ್ನು ನೋಡುತ್ತೆ ಈಗ ಈ ಕಣ್ಣುಗಳಿಗೆ ಬೆಳಕನ್ನು ತಡೀತಿರುವಂತಹವನ್ನು ಮಾತ್ರ ನೋಡೋಕ್ಕಾಗತ್ತೆ ನೀವು ಬೆಳಕನ್ನು ತಡೀದೇ ಇರುವಂತಹದ್ದನ್ನು ನೋಡಕ್ಕೆ ಪ್ರಾರಂಭಿಸಿದ್ರೆ ಅದರ ಅರ್ಥ ಕಣ್ಣಿನ ಇನ್ನೊಂದು ಆಯಾಮ ಸಕ್ರಿಯವಾಗ್ತಾ ಇದೆ ಅಂತ